ಮನೋಜ್, ನಮ್ಮೂರ ಸುದ್ದಿಗೆ ಸ್ವಾಗತ. ಈ ಕ್ಷಣದ ಸುದ್ದಿ ಏನಿದೆ ನೋಡ್ಕೋಬರೋಣ. 30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಿ. ಏನು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ 7,60,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಹಾಗೂ ವಿಧಾನಸಭೆ ಉಪ ಸಭಾಧ್ಯಕ್ಷರಾದ ಜಿ ಕೆ ಕೃಷ್ಣಾರೆಡ್ಡಿಯವರು ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಚಿಂತಾಮಣಿ ವರದಾದ್ರಿ ಬೆಟ್ಟದಲ್ಲಿ 1,00,000 ವೆಚ್ಚದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಮಪ್ಪ, ನಗರಸಭೆ ಸದಸ್ಯ ಪ್ರಕಾಶ್ ಮಂಜುನಾಥ್, ಕೃಷ್ಣಪ್ಪ ರಾಮಮೂರ್ತಿ, ನಟರಾಜ್ ಶಫೀಕ್, ಅಗ್ರಹಾರ ಮುರಳಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ರು. ಬಂದ ನಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ನಗರ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ಇನ್ನೂ ಬಾಕಿ ಇದೆ ಅನ್ನುವಂಥ ವಿಚಾರ ಹೇಳಿ ನೀವೊಂದು 50 ಕೋಟಿಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೊಡಿ ಅಂತ ಅನ್ನುವಂಥದ್ದನ್ನು ಹೇಳಿದರು. ಆದರೆ ನಾವು 50 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಈ 2 ತಿಂಗಳಲ್ಲಿ ನೀವು 10 ಕೋಟಿಯನ್ನು ಬಳಸಿ ಅಂತ ಈಗಾಗಲೇ ನಮಗೆ ಆದೇಶ ಕಾಪಿಯನ್ನು ಕೊಟ್ಟಿದ್ದಾರೆ. 10 ಕೋಟಿಗೆ ಈಗ ಆಕ್ಷನ್ ಪ್ಲ್ಯಾನ್ ಕೇಳಿದ್ದಾರೆ, ಅದನ್ನು ನಾವು ಗುರ್ತು ಮಾಡಿ ಈಗ ಕಳಿಸ್ಬೇಕು. ಮತ್ತು ಮಾರ್ಚ್ ಬಜೆಟ್ ಆದ ನಂತರ 25 ಕೋಟಿ ನಗರಕ್ಕೆ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ವತಃ ಮುಖ್ಯಮಂತ್ರಿಯವರೇ 50 ಕೋಟಿಗೆ ನಮಗೆ ಕೇಳಿದರು. ಆದರೆ 50 ಕೋಟಿ ಆಕ್ಷನ್ ಪ್ಲ್ಯಾನು ಎಲ್ಲ ವಾರ್ಡ್ಗಳಲ್ಲಿ ಬಹುಶಃ 1,50,00,000 ಅಂತ ಅಷ್ಟು ಕಾಮಗಾರಿಗಳನ್ನು ತಗೊಳ್ಬೇಕು ಅಂತೇಳಿ 31 ವಾರ್ಡಲ್ಲಿ ಕೂಡ ನಾವು 50 ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಕಳಿಸಿದ್ವಿ. ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ 10 ಕೋಟಿ ಕ್ಲಿಯರ್ ಮಾಡಿದ್ದಾರೆ. 10 ಕೋಟಿಗೆ ಇಮ್ಡಿಯೇಟ್ ನೀವು ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟು ಇದು ಕಾಮಗಾರಿಗಳು ಸ್ಟಾರ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಉಳಿಕೆ ಮಾರ್ಚ್ ಬಜೆಟ್ ಮುಗಿದ ನಂತರ, ಮಾರ್ಚ್ ಇಯರ್ ಎಂಡ್ ಮುಗಿದ ನಂತರ 25 ಕೋಟಿ ವಿಶೇಷ ಅನುದಾನ, ಮುಖ್ಯಮಂತ್ರಿಗಳ ವಿಶೇಷ 3054 ವಿಶೇಷ ಅನುದಾನವನ್ನು ನಗರ ಭಾಗಕ್ಕೆ ಕೊಡ್ತಾರೆ.